ಅಶೋಕನು ಸ್ಥಾಪಿಸಿದಂತಹ ಸ್ತಂಭಶಾಸನದ ವಿವರಗಳನ್ನು ನಾವು ಪ್ರಸ್ತುತ ಗದ್ಯ ಭಾಗದಲ್ಲಿ ಕಾಣಬಹುದು. ಪುಷ್ಕರಿಣಿಯ ಉತ್ತರ ಭಾಗದಲ್ಲಿ ನಾವು ಈ ಸ್ತಂಭವಿರುವುದನ್ನು ಕಾಣಬಹುದು. ಇದಕ್ಕೆ ಅಶೋಕ ಸ್ತಂಭ ಎಂಬ ಹೆಸರಿದೆ. ಕ್ರಿಸ್ತಪೂರ್ವ 249 ಇದನ್ನು ಸ್ಥಾಪಿಸಲಾಯಿತು. ಅಶೋಕನು ಇಲ್ಲಿಗೆ ಬಂದು ಸ್ತಂಭವನ್ನು ನಿಲ್ಲಿಸುತ್ತಾನೆ, ಶಾಸನವನ್ನು ಕೆತ್ತಿಸುತ್ತಾನೆ, ಗೌತಮನ ಜನ್ಮಸ್ಥಳ ಎಂದು ಅಧಿಕೃತವಾಗಿ ದಾಖಲಿಸುತ್ತಾನೆ. ಈ ಎಲ್ಲ ಕೀರ್ತಿಯು ಸಾಮ್ರಾಟ್ ಅಶೋಕನಿಗೆ ಸಲ್ಲುತ್ತದೆ. ಅಶೋಕನ ಈ ಸ್ತಂಭಶಾಸನವು ಪಾಳಿ ಭಾಷೆಯಲ್ಲಿರುವುದನ್ನು ನಾವು ಕಾಣಬಹುದು. ಪ್ರಸ್ತುತ ಶಾಸನದ ಸಾರಾಂಶವನ್ನು ನಾವು ಮುಂದೆ ನೋಡಬಹುದು. ದೇವನಾಂಪ್ರಿಯನಾದ ಚಕ್ರವರ್ತಿ ಅಶೋಕನು, ಅಂದರೆ ದೇವನಾಂಪ್ರಿಯ ಎಂಬ ಬಿರುದಾಂಕಿತನಾದ ಚಕ್ರವರ್ತಿ ಅಶೋಕನು, ತನ್ನ ಆಳ್ವಿಕೆಯ ಕಾಲದಲ್ಲಿ 20 ಸ್ವತಃ ಈ ಶಾಸನವನ್ನು ನಿರ್ಮಿಸಿದನು. ಶಾಕ್ಯಮುನಿ ಬುದ್ಧನು ಜನಿಸಿದ ಈ ಸ್ಥಳಕ್ಕೆ ಭೇಟಿ ಇತ್ತುದರ ಗುರುತಾಗಿ ಈ ಶಾಸನವನ್ನು ಆತ ಕೆತ್ತಿಸಿರುತ್ತಾನೆ. ಇಲ್ಲಿ ಒಂದು ಕಲ್ಲಿನ ಕಂಬವು ಸ್ಥಾಪಿಸಲ್ಪಟ್ಟಿದೆ. ಮಹಾಮುನಿಯಾದಂತಹ ಗೌತಮ ಬುದ್ಧನು ಈ ಲುಂಬಿನಿ ಗ್ರಾಮದಲ್ಲಿ ಜನಿಸಿದ್ದನು. ಈ ಕಾರಣಕ್ಕಾಗಿ ಈ ಗ್ರಾಮವು ಕರವು ಅದರ 1/8 ಭಾಗಕ್ಕೆ ಕಡಿಮೆ ಮಾಡಲ್ಪಟ್ಟಿತು. ಈ ಎಲ್ಲ ವಿವರಗಳನ್ನು ನಾವು ಅಶೋಕನ ಸ್ತಂಭಶಾಸನದಲ್ಲಿ ಕಾಣಬಹುದಾಗಿದೆ.